ಅವತ್ತು ಸರ್ಕಾರದ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಹೋರಾಟಗಾರರನ್ನೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಾಯಕರುಗಳು ಯಾವ ರೀತಿ ಅದನ್ನ ಅವರ ಕೇಂದ್ರದ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಮಾಡಿ ತಜ್ಞರ ಜೊತೆ ಕೂತು ಮಾತಾಡುವಂತಹ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕು ಅಂತ ಇವತ್ತು 22ನೇ ತಾರೀಕು ಬಂದಿದೆ ನನಗೆ ಮನಸ್ಸಿರಲಿಲ್ಲ ಆದರೆ ನಮ್ಮ ಒಕ್ಕೂಟದ ಮುಖಂಡರು ಈ ರಾಜ್ಯದಲ್ಲಿರುವ ಹಿಂದಿನ ಪಡಿಬೇಡಿ ನೀವು ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ನಿಮಗೆ ಸಾಧ್ಯವಾದರೆ ಕಾನೂನು ಇದ್ರೆ ನೋಡಿ ಅಂತ ಏನೇನು ಹೇಳಬೇಕು ಅದಲ್ಲ ನಿಷೇಧ ಮಾಡಲೇಬೇಕು ನಿಮಗೆ ನಿಷೇಧ ಬಂದು ನಿಮ್ಮ ಸರ್ಕಾರ ಹೋರಾಟ ಮಾಡಬೇಕು ನಿಮ್ಮ ಸರ್ಕಾರ ಇತ್ತಲ್ಲ ನೀವು ಕನಿಷ್ಠ ಒಂದು ಮೆಟ್ಲಾಗಿ ಹೋರಾಗಿತ್ತಲ್ಲ ನೀವು ಹಾಕಿದ್ರು ಹಾಕಿಲ್ಲ ಇವತ್ತು ಈ ಪಂಚತಾರ ಪಾದಯಾತ್ರೆ ಇದೆಯಲ್ಲ ಇನ್ನು ಒಳ್ಳೆಯದಾಗ ಈ ತರ ಆಗ್ತದೆ ನಾನು ವ್ಯಕ್ತಿಯನಿಗೂ ಪರಿಸ್ಥಿತಿ ಏನು ಇದಾಗಿ ಸರಿಯಾದಲ್ಲ ಇವತ್ತು ನಮಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಬೇಕದ ಮತ್ತು ಮಹದಾಯಿ ಬಗ್ಗೆ ನಾನು ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಬಗ್ಗೆ ಒಂದು ತೀವ್ರವಾಗಿ ಹೋರಾಟ ಮಾಡಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಇಪ್ಪತ್ತು ಅಂತ ಹೇಳಿದ್ರೆ ಏನು ಈ ಲಾಕ್ಡೌನ್ ಬಂದ್ರೆ ಹೇಗೆ ಮಾಡೋಕ್ಕಾಗ ಆಗ್ತಾ ಇದ್ದೀರಿ ಲಾಕ್ಡೌನ್ ಬಂದ್ ಮಾಡೋಕ್ಕಾಗ ಲಾಕ್ಡೌನ್ ಇಲ್ಲದೆ ಇದ್ರೆ ನಾನೇನು ಹೇಳ್ತೀನಿ 22ನೇ ತಾರೀಕು ಹತ್ತುವರೆ 11 ಗಂಟೆಗೆ ಇಡೀ ರಾಜ್ಯಾದ್ಯಂತ ಒಂದು ಭದ್ರವಾಗಿ ನಾವು ಬೆಂಗಳೂರಿನಲ್ಲಿ ಮೆರವಣಿಗೆ ಟೋನಾಲಿಂದ ಏನು ಬರೀ ಒಂದೊಂದೇ ಅಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಂಪೂರ್ಣ ನಿಷೇಧ ಮಾಡಬೇಕು ಮೇಕೆದ ಕೂಡಲೇ ಮಾಡಬೇಕು ಮಹದಾಯಿ ಚಳುವಳಿ ಮಹದಾಯಿಗಾಗಿ ಮೇಕೆದಾಟ್ಗಾಗಿ ಮತ್ತು ಫ್ರೀಡಮ್ ಕಾಲೇಜ್ಗೆ ಬಾಲ್ಯ ಮೆರವಣಿಗೆ ಇದಾದ್ಮೇಲೆ ಮೇಲ್ಕೊಂಡ್ರಿ ಎಲ್ಲೆಲ್ಲ ಒಂದೇ ದಿನ ಎಲ್ಲ ಕಡೆ ಇಡೀ ನಾವು ಸರ್ಕಾರ ಇವತ್ತು ಮಾದೆ ಯಾಕೆ ಮಾಡಿದ ಕಾರಣ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ಒಂದು ಕರೆದುಬಿಟ್ಟು ಅದು ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಅಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಬೇಕಾಗಿತ್ತು ಅದ್ಯಾವುದೂ ಇವತ್ತು ಮಾಡಿಲ್ಲ ಅಲ್ಲಿ ಬಹಳ ಪ್ರಮುಖವಾದ್ದು ಈ ರೀತಿ ಎಲ್ಲರೂ ಒಪ್ಪಿಗೆ ಆಗಿದೆ ಈ ಮಾಡಿದ್ರಣ್ಣ ಅಲ್ಲಿ ನಾವು ಹೋರಾಟ ಮಾಡಿದಾಗ ನಾವು ಇವಾಗ ಅದನ್ನ ಗೇಸ್